ಜೀನಿ ಇವತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿದೆ. ಅದೇ ತರ ದಿಲೀಪ್ ಕುಮಾರ್ ಅವರು ಕೂಡ ಶಿರಾ ತಾಲೂಕಲ್ಲಿ 10ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಯಜಮಾನ ಸಿನಿಮಾದಲ್ಲಿ ಸ್ವಂತ ಬ್ರ್ಯಾಂಡ್ ಕಟ್ಟಿದ್ದು ಅಲ್ಲಿ ಡಿಬೋಸ್ ಅದನ್ನ ಕಾನ್ಸೆಪ್ಟ್ ತಗೊಂಡ್ರು. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಎರಗುಂಡಿಯ ದಿಲೀಪ್ ಅವರು ಸ್ವಂತ ಬ್ರ್ಯಾಂಡ್ ಜೀನಿ ಕಟ್ಟಿದ್ರು. ಇವತ್ತಿನ ಸಂಕ್ರಾಂತಿ ಇದೆಯಲ್ಲ ಜೀನಿ ಕಂಪನಿಲಿ ಅದು ಡಿಬೋಸ್ ಕ್ರಾಂತಿ ಕೂಡ ಹೌದು. ಜೀನಿ ಕಂಪನಿಲಿ ಇವತ್ತು ನಾವು ಸಂಕ್ರಾಂತಿ ಹಬ್ಬದ ಜೊತೆ ಡಿಬೋಸ್ ಸಿನಿಮಾ ಕ್ರಾಂತಿ ಬಗ್ಗೆ ಕೂಡ ಮಾತನಾಡ್ತಾ ಇದೀವಿ. ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾನ ನೋಡಿ ಕಾರಣ ಇಷ್ಟೇ, ಅದು ದರ್ಶನ್ ಅವರ ಸಿನಿಮಾ ಅನ್ನೋದು ಒಂದು ಕಾರಣ. ಎರಡನೇ ಕಾರಣ, ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಅಂತ. ಉಚ್ಚ ಅಭಿಮಾನಿ ಸರ್, ದೊಡ್ಡ ಹೀರೋ ಆದ್ರೂ ಕಮರ್ಷಿಯಲ್ ಫಿಲಂ ಗಳು ಮಸ್ತ ಮಾಡಬಹುದು. ಸ್ಕೂಲ್ ಮೇಲಿರೋ ಕರ್ನಾಟಕ ಸ್ಕೂಲ್ ಮೇಲಿರೋ ಕಾಳಜಿಯಿಂದ ಈ ಫಿಲಂ ಮಾಡ್ತಾ ಇದಾರೆ. ಆನೆ ನಡೆದಿದ್ದೆ ದಾರಿ. ಜೈ ಡಿಬಾಸ್. ನಮ್ಮಂತ ರೈತರ ಮಕ್ಕಳಾಗಿ ಸೀಮೆಸಿನ ನಾಲ್ಕು ಕರೆದು ಅವರು ಈ ತರ ಬ್ರ್ಯಾಂಡ್ ತೋರಿಸಿದ್ದಾರೆ. ಏ ಕ್ಯಾಟ್ಬರೀಸ್, ಆನೆ ನಡೆದಿದ್ದ ದಾರಿ, ಕ್ರಾಂತಿ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಗಂಗಿದ್ರೆ ಕಟ್ಟಾಕು. ದುಡ್ಡು ಮಾಡಕ್ಕೆ ಬೇರೆ ಸಿನಿಮಾ ಮಾಡಬಹುದಾಗಿತ್ತು. ಸರ್ಕಾರಿ ಶಾಲೆಗಳ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ತಾವ್ರೆ. ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದು ನನ್ನ ಅಭಿಮತ ಕೂಡ ಹೌದು. ಕ್ರಾಂತಿ ಸಿನಿಮಾಗೆ ನಮ್ಮ ಕರ್ನಾಟಕ ಟಿವಿ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಎಸ್ ವೀಕ್ಷಕರೇ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಸಂಭ್ರಮ ಜೀನಿ ಕಂಪನಿಯಲ್ಲಿ ಇವತ್ತು ಜೀನಿ ಸಂಕ್ರಾಂತಿ, ಹಾಗೆ ಡಿಬಾಸ್ ಸಂಕ್ರಾಂತಿ ಕೂಡ ಹೌದು. ನನ್ನಿಂದ ಜೋರಾಗಿ ಡಿಬಾಸ್ ಎಲ್ರಿಗೂ ಸೌಂಡ್ ಕೇಳಿಸ್ತಾ ಇದೆ. ಪಾಪ ಎಲ್ಲರೂ ಕೂಡ ಕಾಯ್ತಿದ್ದೀರಾ. ನನ್ನ ಹಿಂಭಾಗದಲ್ಲಿ ಇಲ್ಲಿ ನೂರಾರು ಜನ ಡಿಬಾಸ್ ಫ್ಯಾನ್ಸ್ ಕೂಡ ಇದ್ದಾರೆ. ಅಂದ್ರೆ ನಮ್ಮ ಸಂಕ್ರಾಂತಿ ಹಬ್ಬ ಆದ ಅತ್ತೆ ದಿನಕ್ಕೆ ಅಂದ್ರೆ ಜನವರಿ 26ಕ್ಕೆ ಇಡೀ ಕರ್ನಾಟಕ ದೇಶಾದ್ಯಂತ ಡಿಬಾಸ್ ಅಭಿನಯದ ಕ್ರಾಂತಿ ಸಿನಿಮಾ ಬರ್ತಿದೆ. ಇಲ್ಲಿ ನಾನು ಯಾಕೆ ಜೀನಿ ಕಂಪ್ನಿಲಿ ಇದ್ದೀನಿ ಅಂತಂದ್ರೆ, ಜೀನಿ ಕಂಪ್ನಿಲಿ ಇವತ್ತು ನಾವು ಸಂಕ್ರಾಂತಿ ಹಬ್ಬದ ಜೊತೆ ಡಿಬಾಸ್ ಸಿನಿಮಾ ಕ್ರಾಂತಿ ಬಗ್ಗೆ ಕೂಡ ಮಾತನಾಡ್ತಾ ಇದೀವಿ. ದರ್ಶನ್ ಅಭಿಮಾನಿಗಳ ಜೊತೆ ಹೆಣ್ಮಕ್ಳು ಕೂಡ ಡಿಬಾಸ್ ಬಗ್ಗೆ ಮಾತಾಡ್ತೀನಿ, ಅವರು ಕೂಡ ಮಾತಾಡ್ತೀನಿ. ವಿಷಯ ಇಷ್ಟೇ, ಯಜಮಾನ ಅಂತ ದರ್ಶನ್ ಅವ್ರ ಸಿನಿಮಾ ಬಂತು. ಯಜಮಾನ ಸಿನಿಮಾದಲ್ಲಿ ಸ್ವಂತ ಬ್ರ್ಯಾಂಡ್ ಕಟ್ಟಿದ್ದು ಅಲ್ಲಿ ಡಿಬಾಸ್ ಅದನ್ನು ಕಾನ್ಸೆಪ್ಟ್ ತಗೊಂಡ್ರು. ಇಲ್ಲಿ ಯರಗುಂಟೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಯರಗುಂಟೆಯ ದಿಲೀಪ್ ಅವರು ಸ್ವಂತ ಬ್ರ್ಯಾಂಡ್ ಜೀನಿ ಕಟ್ಟಿದ್ರು. ಅಟ್ ದಿ ಸೇಮ್ ಟೈಮ್ ಈಗ ಕ್ರಾಂತಿ ಸಿನಿಮಾ ಬರ್ತಾ ಇದೆ. ಕ್ರಾಂತಿ ಸಿನಿಮಾದಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇ, ದಿಲೀಪ್ ಅವರು ಶಿರಾ ತಾಲೂಕಿನ 10ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಈಗ ದರ್ಶನ್ ಅಭಿಮಾನಿಗಳು ಕೂಡ ಇಲ್ಲಿದ್ದಾರೆ. ಇವತ್ತಿನ ಸಂಕ್ರಾಂತಿ ಇದೆಯಲ್ಲ ಜೀನಿ ಕಂಪ್ನಿಲಿ, ಅದು ಡಿಬಾಸ್ ಕ್ರಾಂತಿ ಕೂಡ ಹೌದು. ಆ ಬಗ್ಗೆ ನಾನು ಮಾತಾಡ್ತೀನಿ. ಎಸ್, ಈಗ ಬಹಳ ಕುತೂಹಲದಿಂದ ಕಾಯ್ತಾವ್ರೆ. ಇವ್ರನ್ನ ತಡೆಯೋದು ಬಹಳ ಕಷ್ಟ ಆಗಿತ್ತು. ಅವಳು ಇಡ್ತಾ ಇದ್ರು ಮಾತಾಡಬೇಕು ಅಂತ, ಇನ್ನು ಟೈಮ್ ವೇಸ್ಟ್ ಮಾಡೋದು ಅರ್ಥ ಇಲ್ಲ. ಸೊ ಸಂಕ್ರಾಂತಿಯಲ್ಲಿ ಡಿಬಾಸ್ ಕ್ರಾಂತಿ ಬಗ್ಗೆ ಮಾತಾಡ್ತೀನಿ. ಈಗ ನನ್ನ ಜೊತೆ ಎಲ್ಲ ಯಂಗ್ಸ್ಟರ್ಗಳವ್ರೆ, ನಮ್ಮ ಓ ಸಿನಿಮಾ ನೋಡ್ತಾ ಇದೀರಾ? ನೋಡ್ತಾ ಇದೀವಿ ಸರ್. ಏನ್ ನಿರೀಕ್ಷೆ ಐತೆ? ಪಕ್ಕ 100 ಡೇಸ್ ಆಗುತ್ತೆ ಅಂತ ನಿರೀಕ್ಷೆ. ಓಕೆ, ಈಗ ಕ್ರಾಂತಿ ಸಿನಿಮಾ ಯಾಕೆ ಅಷ್ಟೊಂದು ಬಹಳ ಕುತೂಹಲ? ಯಾಕೆಂದ್ರೆ ಗೌರ್ಮೆಂಟ್ ಶಾಲೆಗಳು ಉಳಿತಾ ಇಲ್ಲ, ಅದನ್ನ ಎತ್ಕೊಂಡು ಕಾನ್ಸೆಪ್ಟ್ ಮಾಡಿದ್ರು ದರ್ಶನ್ ಸರ್, ಅದರಿಂದ ಸಿನಿಮಾ ಚೆನ್ನಾಗಿ. ತಮ್ಮ ಹೆಸರು ಬ್ರದರ್? ಮಂತೇಶ್. ಮಂತೇಶ್, ಏನು ಸಮಾಚಾರ? ಏನಿಲ್ಲ ಸರ್. ಸಿನಿಮಾ ಸರ್ ನೋಡಬೇಕಾ? ಓಡ್ಬೇಕು. ಯಾಕೆ ಓಡ್ಬೇಕು ಸಿನಿಮಾನ? ಎಲ್ಲ ಇದು ಶಾಲೆ ಬಗ್ಗೆ ಮಾಡಿದ್ದಾರೆ ಕಾನ್ಸೆಪ್ಟ್ ಇಟ್ಕೊಂಡು, ಅದರಿಂದ ನೋಡ್ಬೇಕು ಅಂತ ಕೇಳ. ತಮ್ಮ ಹೆಸರು ಬ್ರದರ್? ಜಗನ್ನಾಥ್. ಈಗ ದರ್ಶನ್ ಸಿನಿಮಾ ಕ್ರಾಂತಿ, ದರ್ಶನ್ ಅವರು ಸರ್ಕಾರಿ ಶಾಲೆಗಳ ಬಗ್ಗೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಈ ಜೀನಿ ಕಂಪ್ನಿ ಓನರ್ ಸಹ ಸರ್ಕಾರಿ ಶಾಲೆಗಳನ್ನ ನಿಮ್ಮ ಊರಲ್ಲಿ ಶಿರಾ ತಾಲೂಕಲ್ಲಿ ಒಂದಷ್ಟು ಇದು ಮಾಡಿದ್ದಾರೆ ಜೀನಿ ಬಳಸೋದು ಕೊಡೋಕ್ಕೆ. ನಿಮ್ಮೂರು ಸರ್ಕಾರಿ ಶಾಲೆ ಹತ್ರ ಹೋಗೋಣ. ಸೊ ಸಿನಿಮಾನ ಜನ ಯಾಕೆ ನೋಡಬೇಕು? ದಿಬಾಸ್ ಬಗ್ಗೆ ಫುಲ್ ಅಭಿಮಾನ ಸರ್, ಅದರಿಂದ ನೋಡಬೇಕು. ಮತ್ತು ಈ ಕನ್ನಡ ಶಾಲೆ ಮತ್ತು ಗೌರ್ಮೆಂಟ್ ಶಾಲೆ ಉಳಿಬೇಕು ಅಂದರೆ ಈ ಥರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿ ಭಾಳ ಬರಬೇಕು ಸರ್. ಇಷ್ಟು ಹೇಳ್ತಾ ಸಿನಿಮಾ ನೋಡಬೇಕು. ತಮ್ಮ ಹೆಸರು ಬ್ರದರ್? ಮಂಜುನಾಥ್. ಕ್ರಾಂತಿ ಸಿನಿಮಾ ಏನು ಹೇಳ್ತೀನಿ ಸರ್? ಕ್ರಾಂತಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಯಾವುದೇ ಥರ ಗೌರ್ಮೆಂಟ್ ಶಾಲೆಗಳು ಉಳಿತಾ ಇಲ್ಲ, ಆ ಕಾನ್ಸೆಪ್ಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ, ಅದರಿಂದಾಗಿ ಒಂದಿದು. ಎಸ್ ಸರ್, ನಮ್ಮ ವಿಷ್ಣು ಹೇಳ್ತೀನಿ, ಕ್ಯಾಮ್ರಾ ತಗೊಂಡು ಹಿಂದೆ ಹೋಗಪ್ಪ. ಜನ ಅವರೇ ಯಾಕೆ ಒಬ್ಬೊಬ್ಬರು ಮುಖ ತೋರಿಸ್ಕೊಂಡು ನಿಂತಿರ್ತೀಯ ಅಂತ. ಬ್ರದರ್, ತಮ್ಮ ಹೆಸರು? ಸರ್ ಮುದ್ರಾಜು ಅಂತ. ನಿಂತ್ಕೊಳ್ಳಿ. ಮುದ್ರಾಜು ಅಂತ. ಓಕೆ, ಏನು ಹೇಳ್ತೀರಿ ಕ್ರಾಂತಿ ಸಿನಿಮಾ? ಸರ್, ಗೌರ್ಮೆಂಟ್ ಸ್ಕೂಲಲ್ಲಿಂದ ಸರ್ಕಾರಿ ಶಾಲೆಯಿಂದ ಮುಂದೆ ಬರೋಕಂತ ಮಾಡ್ತಾ ಇದ್ದಾರೆ ಕ್ರಾಂತಿ ಅಂತ. ಓಕೆ, ಸಿನಿಮಾ ಬಗ್ಗೆ ಏನು ಹೇಳ್ತೀರಿ ದರ್ಶನ್ ಅವ್ರ ಬಗ್ಗೆ? ಸರ್, ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ಬೇಕಾದಂಥದ್ದು ಏನಿಲ್ಲ ಸರ್, ಅವರು ನಮಗೆ ಗುರು ಇದ್ದಂಗೆ, ಅದರಿಂದ ದಿನ 100 ದಿನ ಓಡಬೇಕಂತ ಕೇಳ್ತಾ ಇದ್ದೆ. ತಮ್ಮ ಹೆಸರು ಬ್ರದರ್? ಪ್ರದೀಪ್ ಅಂತ. ಸರ್, ಕ್ರಾಂತಿ ಯಾಕೆ ನೋಡಬೇಕು? ಸರ್, ಅದು ಒಳ್ಳೆ ಗುಡ್ ಮೆಸೇಜ್ ಇದೆ, ಅದರಿಂದ ಅದು ನೋಡ್ಬೇಕಂತ ಎಲ್ಲರಿಗೂ ಕೇಳ್ಕೊಂತ. ಸರ್, ಮನೆ ಕಟ್ಟೋದು ಕಷ್ಟ ಆಯಿತು, ಮದುವೆ ಮಾಡೋದು ಕಷ್ಟ ಆಯಿತು, ಇವತ್ತು ಸರ್ಕಾರಿ ಶಾಲೆಗೆ ಸೇರಿಸೋದು ಅಂದರೆ ಖಾಸಗಿ ಶಾಲೆಗೆ ಸೇರ್ಸೋಕೆ ಭಾಳ ಕಷ್ಟ, ಖಾಸಗಿ ಆಸ್ಪತ್ರೆಗೆ ಹೋದರೆ ಕಷ್ಟ, ಬಿಕಾಸ್ ಆಫ್ ದುಬಾರಿ ಅಂತ. ಸೊ ಹಾಗಾಗಿ ಒಂದು ರೀತಿಯ ಹೊಸ ಟ್ರೆಂಡ್ ಇದು. ಯಾಕೆ ಈ ಜೀನಿ ಕಂಪ್ನಿಗೂ
ದರ್ಶನ್ ಅವ್ರಿಗೂ ಕಾನ್ಸೆಪ್ಟ್ ಲಿಂಕ್ ಆಗುತ್ತೆ ಅಂದರೆ ಯಜಮಾನದಲ್ಲಿ ಸ್ವಂತ ಗಾಣದೆಣ್ಣೆ ಸ್ವಂತ ಬ್ರ್ಯಾಂಡ್ ಕಟ್ಟಿದ್ದು ದರ್ಶನ್ ಅವರು ಅದರ ಅದಾದ್ಮೇಲೆ ಎಷ್ಟೋ ಜನ ನೂರಾರು ಜನ ಸ್ವಂತ ಬ್ರ್ಯಾಂಡ್ ಕಟ್ಟಿದ್ರು. ಇದೀಗ ಕ್ರಾಂತಿ ಮೂವಿಯಲ್ಲೂ ಸಹ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾವ್ರೆ. ಭಾಳಷ್ಟು ಜನ ಜೀನಿ ಕಂಪ್ನಿ ಎಂಪ್ಲಾಯ್ಗಳು ಕೂಡ ಇಲ್ಲೇ ಇದ್ದಾರೆ, ಹಾಗೆ ಈ ಊರಿನ ಗ್ರಾಮಸ್ಥರು ದರ್ಶನ್ ಅವರ ಅಭಿಮಾನಿಗಳು ಕೂಡ ಇದ್ದಾರೆ. ಎಸ್ ಬ್ರದರ್, ತಮ್ಮ ಹೆಸರು? ಲೋಕೇಶ್ ಅಂತ. ಯಾಕೆ ನೋಡಬೇಕು ಕ್ರಾಂತಿ ಮೂವಿನ ಎಲ್ಲ? ಅದು ಚೆನ್ನಾಗಿದೆ ಸರ್ ನೋಡಕ್ಕೆ. ಅವರು ನಮ್ಮ ಗುರುಗಳವರು ದರ್ಶನ್ ನಿನ್ನ. ಅದರಿಂದ ಓಕೆ, ಇವರು ದರ್ಶನ್ಗೆ ತುಂಬಾ ಪಕ್ಕ ಅಭಿಮಾನಿ, ಹಾಗಾಗಿ ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾವ್ರೆ. ನಿಮ್ಮ ಅವಳಿ ನೋಡಿದ್ರೆ ಯಾರಾಬರಿ ಮಾತಾಡ್ತೀರಿ ಅಂತ ಅನ್ಕೊಂಡಿದ್ರಪ್ಪ. ಹಾ ಹೇಳಿ ಬ್ರದರ್. ಸರ್, ಅವರು ಸ್ವಂತ ಬ್ರ್ಯಾಂಡಿಂದ ಸಿಎಂಎಸ್ನಲ್ಲಿ ಹಾಲು ಕರೆದು ನಮ್ಮಂಥ ರೈತರ ಮಕ್ಕಳಾಗಿ ಸಿಎಂಎಸ್ನಲ್ಲಿ ಹಾಲು ಕರೆದು ಅವರು ಈ ಥರ ಬ್ರ್ಯಾಂಡ್ ತೋರಿಸಿದ್ದಾರೆ. ಪಕ್ಕ ನೋಡ್ತೀವಿ ಸರ್ ಈ ಸರಿ ಕ್ರಾಂತಿ ಫಿಲಮ್. ಓಕೆ, ಅವರು ಕಷ್ಟಪಟ್ಟು ಬೆಳೆದವರೇ, ಹಾಗಾಗಿ ಕ್ರಾಂತಿ ನೋಡಬೇಕು ಅಂತ ಹೇಳ್ತೀರಿ. ರೈತರ ಮಗನಾಗಿ ಸಿಎಂಎಸ್ನಲ್ಲಿ ಹಾಲು ಕರೆದು ಡೈರಿಗೆ ಹಾಕಿ ಆ ಥರ ಬೆಳೆದು ನಿಂತಿದ್ದಾರೆ. ಈ ಸರಿ ನಾವು ಕ್ರಾಂತಿ ಮೂವಿನ 100 ಡೇಸ್. ಯಾವಾಗಿನ ದರ್ಶನ್ ಮೂವಿ ನೋಡ್ತಾ ಇದ್ದೀರಿ ತಾವು? ಸರ್, ನಾವು 15 ವರ್ಷದಿಂದ ನೋಡ್ತಾ ಇದ್ದೀನಿ. 15 ವರ್ಷ ನೋಡ್ತಾ ಇದ್ದೀರಿ, ಇದೊಂಥರ ಪಕ್ಕ ಅಭಿಮಾನ. ದರ್ಶನ್ ಸಿನಿಮಾ ಯಾಕೆ ನೋಡ್ಬೇಕಪ್ಪ ಕ್ರಾಂತಿ ಅವ್ರನ್ನ, ಕ್ರಾಂತಿ ಮೂವಿನ? ಹುಚ್ಚು ಅಭಿಮಾನಿ ಸರ್. ಯಾವ ಥರ? ಜನವರಿ 26ಕ್ಕೆ ಕಾಯ್ತಾ ಇದ್ದೀವಿ ಸರ್. ಓಕೆ ಸರ್, ದರ್ಶನ್ ಸರ್ ಅವ್ರು ಕಮರ್ಷಿಯಲ್ ದೊಡ್ಡ ಹೀರೋ ಆದ್ರು ಕಮರ್ಷಿಯಲ್ ಫಿಲಮ್ಗಳು ಮಸ್ತ ಮಾಡ್ಬೋದು. ಒಂದು ಸ್ಕೂಲ್ ಮೇಲಿರೋ ಕರ್ನಾಟಕ ಸ್ಕೂಲ್ ಮೇಲಿರೋ ಕಾಳಜಿಯಿಂದ ಈ ಫಿಲಮ್ ಮಾಡ್ತಾ ಇದ್ದಾರೆ. ಎಲ್ಲ ಸ್ಕೂಲ್ ಮಕ್ಕಳಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನಾವು ಕ್ರಾಂತಿ ಫಿಲಮ್ ಪ್ರಮೋಟ್ ಮಾಡ್ತಾ ಇದೀವಿ. ನಮ್ಮ ಆನೆ ನಡೆದಿದ್ದೆ ದಾರಿ. ಜೈ ಡಿಬಾಸ್. ಅಂದ್ರೆ ಇವ್ರು ಹೇಳ್ತಾವ್ರೆ, ದುಡ್ಡು ಮಾಡಕ್ಕೆ ಬೇರೆ ಸಿನಿಮಾ ಮಾಡ್ಬೋದಾಗಿತ್ತು, ಸರ್ಕಾರಿ ಶಾಲೆಗಳ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ತಾವ್ರೆ. ಒಳ್ಳೆ ಸಿನಿಮಾ ಆಗಾಗ ನೋಡಬೇಕು, ಸಿನಿಮಾ ಗೆಲ್ಲುತ್ತೆ ಅಂತನೋದು ಇವ್ರ ಅಭಿಪ್ರಾಯ. ವಿಷಯ ಇಷ್ಟೇ, ಕಾನ್ಸೆಪ್ಟ್ ಎಲ್ರಿಗೂ ಅನ್ವಯ ಆಗುತ್ತೆ. ಎಲ್ಲರೂ ಭಾಳಷ್ಟು ಜನ ಓದ್ತಾರೋರು ಇದ್ದಾರೆ, ಓದಿರೋರು ಇದ್ದಾರೆ. ಈ ಹಿಂದೆ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಓದಕ್ಕೆ ಖರ್ಚಾಗ್ತಿದ್ದು ಕೆಲವೇ ಸಾವಿರಗಳು. ಇವತ್ತು ಪ್ರೀ ಕೆ ಜಿ ಎಲ್ ಕೆ ಜಿ ಕಳಿಸೋರು ಸಹ 20,000, 30,000, 40,000 ಅಂತ ಬೆಂಗಳೂರು ಕಡೆಯವರೇ ಲಕ್ಷ ದಾಟುತ್ತೆ. ಸೊ ಹಾಗಾಗಿ ಎಜುಕೇಷನ್ ಸಿಸ್ಟಮ್ ಒಂಥರ ಉದ್ಯಮ ಆಗಿ ಬದಲಾಗ್ಬಿಟ್ಟಿದೆ, ಬಿಸ್ನೆಸ್ ಆಗ್ಬಿಟ್ಟಿದೆ. ಹಾಗಾಗಿ ಈ ಕ್ರಾಂತಿ ಸಿನಿಮಾದಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ. ಬಟ್ ನಾನು ಈ ಸ್ಥಳಕ್ಕೆ ಬರ್ಲಿಕ್ಕೆ ಒಂದು ಕಾರಣ ಇಷ್ಟೇ, ದರ್ಶನ್ ಅವರ ಯಜಮಾನ ಸಿನಿಮಾದಲ್ಲಿ ಸ್ವಂತ ಬ್ರ್ಯಾಂಡ್ ಬಗ್ಗೆ ಒಂದು ಸಿನಿಮಾ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. ಇದೀಗ ಕ್ರಾಂತಿಯಲ್ಲಿ ಸರ್ಕಾರಿ ಶಾಲೆ, ಜೀನಿ ಕಂಪ್ನಿನೂ ಅಷ್ಟೇ, ಬೆಳೆದು ಬಂದ ಆದಿ ಯಜಮಾನ ಸಿನಿಮಾ ಏರಿ ಯಾವ ರೀತಿ ಇತ್ತು ಅದೇ ಥರ ಸ್ವಂತ ಬ್ರ್ಯಾಂಡ್ ಕಟ್ಟಿದ್ರು. ಜೀನಿ ಇವತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿದೆ. ಹಾಗೆ ಕ್ರಾಂತಿ ಸಿನಿಮಾ ಸರ್ಕಾರಿ ಶಾಲೆಗಳನ್ನ ಉಳಿಸೋದು ಬೆಳೆಸೋದು, ಅದೇ ಥರ ದಿಲೀಪ್ ಕುಮಾರ್ ಅವರು ಕೂಡ ಶಿರಾ ತಾಲೂಕಲ್ಲಿ 10ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಹೀಗಾಗಿ ಈ ವರ್ಷದ ಸಂಕ್ರಾಂತಿ ಹಬ್ಬವನ್ನು, ಸಂಕ್ರಾಂತಿ ಹಬ್ಬದಲ್ಲಿ ಡಿ ಬಾಸ್ ಅವರ ಕ್ರಾಂತಿ ಸಿನಿಮಾನ ಅಭಿಮಾನಿಗಳ ಜೊತೆ ಮಾತಾಡೋ ವಿಷಯ ಇಟ್ಕೊಂಡ್ವಿ. ಭಾಳಷ್ಟು ಜನ ಮಾತಾಡಿದ್ರು, ಬಟ್ ಕ್ಯಾಮ್ರಾ ಇಲ್ಲ ಅಂದಾಗ ಭಾಳ ಪೌರುಷ ಜ್ವರ ಮಾತಾಡ್ತಾರೆ, ಕ್ಯಾಮ್ರಾ ಮುಂದೆ ಮಾತಾಡಲಿಲ್ಲ. ಹಾಂ, ನೀನು ಮಾತಾಡ್ತೀಯಾ? ಏನ್ಯಾವ ಚಾಲೆಂಜಿಂಗ್ ಸರ್ ದರ್ಶನ್ ಅವ್ರಿಗೆ ಕ್ರಾಂತಿ ಸಿನಿಮಾಗೆ? ಸರ್, ಈ ತಿಂಗಳು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ಜೊತೆಗೆ ಕ್ರಾಂತ್ಯೋತ್ಸವ ಅಂತ ಕ್ರಾಂತ್ಯೋತ್ಸವ ಬರ್ತಾ ಇದೆ. ಜನಗಳು, ನಮ್ಮ ಕನ್ನಡ ನಾಡಿನ ಜನತೆ ಜನಗಳು ಕಾದ್ ನೋಡ್ಬೇಕು. ಆನೆ ನಡೆದಿದ್ದ ದಾರಿ. ಜನವರಿ 26 ಕ್ರಾಂತಿ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಂಗಿದ್ರೆ ಕಟ್ಟಾಕು. ಜನವರಿ 26ಕ್ಕೆ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಅಷ್ಟೇ ಅಲ್ಲ, ಡಿ ಬಾಸ್ ಉತ್ಸವ, ಕ್ರಾಂತಿ ಉತ್ಸವ ಆಗ್ತಾ ಇದೆ. ಸಿನಿಮಾನ ನೋಡಿ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು. ಅವ್ರ ಸಲ ಡೈಲಾಗ್ ಹೇಳ್ತಾವ್ರೆ. ಅವಾಗಿಂದ ಅವರಿಬ್ರು ಅವಳಿ ಕೊಡ್ತಾವ್ರು 3-4 ಜನ. ಅವ್ರನ್ನ ಕೇಳ್ತೀನಿ, ಬರ ಇಳ್ಸ ಮೊಬೈಲು, ಬರ ಇಲ್ಲಿ, ಹೇ ಬರ ಇಲ್ಲಿ. ಪಾಪ ಚಿಕ್ಕ ಹುಡುಗರು ಅಭಿಮಾನಿಗಳು, ಡಿ ಬಾಸ್ ಅಭಿಮಾನಿಗಳು ಮಾತಾಡಬೇಕು ಅಂತಾರೆ, ಆದರೆ ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ಭಾಳಷ್ಟು ಅಭಿಮಾನದ ಅಭಿಮಾನ ಎಲ್ರಿಗೂ ಇರುತ್ತೆ. ಏನೇ ಜನವರಿ 26ನೇ ತಾರೀಕು ಎಲ್ಲ ಥಿಯೇಟರ್ನಲ್ಲಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತಾ ಐತೆ. ಸಿನಿಮಾನ ನೋಡಿ, ಕಾರಣ ಇಷ್ಟೇ, ಅದು ದರ್ಶನ್ ಅವ್ರ ಸಿನಿಮಾ ಅನ್ನೋದು ಒಂದು ಕಾರಣ. ಎರಡನೇ ಕಾರಣ, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ. ಯಾಕಂತಂದರೆ ಇವತ್ತೇನೋ ನಡೀತಿದೆ, ಕೆಲವರು ತಾಕತ್ತೆಗಿರೋರು ಕಟ್ತಾರೆ, ಫೀಸ್ನ ಹೋಗ್ತಾರೆ. ಇವತ್ತೆಲ್ಲ ದೇಶ ಕಟ್ತವರು, ಬೆಳೆದವರು, ಉಳಿದವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದ್ದವರು. ಸೊ ಹಾಗಾಗಿ ಶಿಕ್ಷಣ ಇಂಪಾರ್ಟೆಂಟು, ಆ ಶಿಕ್ಷಣ ವ್ಯವಸ್ಥೆ ಉಳಿಬೇಕು. ಹಾಗಂತ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದೋರು ಮಾತ್ರ ದೊಡ್ಡ ದೊಡ್ಡದಾಗಿ ಬೆಳೀತಾರೆ ಅನ್ನೋ ಸುಳ್ಳು. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಉಳಿದವರು ಸಹ ಈ ದೇಶ ಕಟ್ಟವರೆ, ರಾಜ್ಯ ಕಟ್ಟವರೆ. ಸೊ ಹಾಗಾಗಿ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದು ನನ್ನ ಅಭಿಮತ ಕೂಡ ಹೌದು. ಹಾಗಾಗಿ ಕ್ರಾಂತಿ ಸಿನಿಮಾ ಕಾನ್ಸೆಪ್ಟ್ ಕೂಡ ಅದೇ. ಹಾಗಾಗಿ ಈ ಒಂದು ಕ್ರಾಂತಿ ಸಿನಿಮಾಗೆ ನಮ್ಮ ಕರ್ನಾಟಕ ಟಿವಿ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಫೈನಲಿ ಏನು ಹೇಳ್ತೀರಪ್ಪ ಡಿ ಬಾಸ್ಗೆ? ಎಸ್, ಇದಿಷ್ಟು ಅಭಿ ಯಾರು?
ಉಪ್ಪಿಟ್ಟು ಮಾಡಕ್ ರವೆ ಬೇಕು, ಸೈಕಲ್ ಓಡ್ಸಕ್ ಟೇರ್ ಬೇಕು, ನಮ್ಮ ಅಣ್ಣನ ಮುಟ್ಟಕ್ ಧೈರ್ಯ ಬೇಕು. ಅಣ್ಣ, ನಾನು 2 ವರ್ಷ ಆಯ್ತು ಇಲ್ಲಿ ಕೆಲ್ಸಕ್ಕೆ ಬಂದು ಸೇರಿ, ನಾವ್ ಎಲ್ಲೋದ್ರೂ ಇಂಥ ಕೆಲಸ ಸಿಕ್ಕಿರ್ಲಿಲ್ಲ. ನಮ್ ದಿಲೀಪಣ್ಣವರು ನಮ್ಗೆ ಒಳ್ಳೆ ಕೆಲಸ ಕೊಟ್ಟೇವ್ರಿ, ಕೈ ತುಂಬಾ ಸಂಬಳ ಕೊಡ್ತಾರೆ, ಒಳ್ಳೆ ಊಟ ಕೊಟ್ಟೇವ್ರಿ. ಇನ್ನು ನಮ್ದು ಜೀನಿ ಕಂಪ್ನಿ ಇನ್ನೂ ವರ್ಷ ವರ್ಷ ಮುಂದುವರಿತಾ ಇರ್ಲಿ ಎಂಬ ನಮ್ಮ ಆಸೆ. ನಮ್ಗೆ ಯಾವತ್ತೂ ಕಷ್ಟ ಇಲ್ಲ. ಅದೇ ನಮ್ಮ ದಿಲೀಪಣ್ಣ ನಮಗೆ ಮಾವ ಆಗಬೇಕು, ಧನಲಕ್ಷ್ಮಕ್ಕ ನಮ್ಗೆ ಅತ್ತೆ ಆಗಬೇಕು, ರಾಜು ಅಣ್ಣ ನಮ್ಮ ಮಾವ ಆಗಬೇಕು. ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೀರಿ, ಇಷ್ಟೇ ನನ್ನ ಮಾತು. ಎಸ್, ಇವ್ರು ಹೇಳ್ತಾವ್ರೆ ದಿಲೀಪ್ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಅದೇ ಕಾರಣಕ್ಕೆ ನಾನು ಇಲ್ಲಿ ಮಾತಾಡ್ತಿರೋದು ಇವತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ, ಯಜಮಾನ ಸಿನಿಮಾದ ಸ್ಟೈಲ್ ರೀತಿ ಇವ್ರದ್ದು ಕೂಡ ಸಿನಿಮಾ ಹೇಳ್ಬೋದು. ದಿಲೀಪ್ ಅವರು ಕೂಡ ಸ್ವಂತ ಬ್ರ್ಯಾಂಡನ್ನು ಕಟ್ಟಿದ್ರು, ಯಜಮಾನ ಸಿನಿಮಾದಲ್ಲಿ ಕೂಡ ಸ್ವಂತ ಬ್ರ್ಯಾಂಡ್ ಕಟ್ಟಬೇಕು ಅನ್ನೋದನ್ನ ದರ್ಶನ್ ಅವ್ರು ಹೇಳ್ತಾ ಇದ್ರು. ಸೊ ದಿಲೀಪ್ ಅವ್ರು ಕೂಡ ಅಂತ ಕಂಪ್ನಿ ಕಟ್ಟಿದ್ದಾರೆ, ರಾಜು ಅವ್ರು ಎಲ್ಲ ಕೂಡ ಟೀಮ್ ಸಾಥ್ ಕೊಟ್ಟಿದೆ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಇವ್ರ ಅಭಿಪ್ರಾಯ ಇಷ್ಟೇ. ಯಜಮಾನ ಸಿನಿಮಾ ಬಂದಮೇಲೆ 100 ಜನ 1000 ಜನ ಸ್ವಂತ ಬ್ರ್ಯಾಂಡ್ ಕಟ್ಟಿದ್ರು, ಜೀನಿ ಕೂಡ ಸ್ವಂತ ಬ್ರ್ಯಾಂಡ್ ಬೆಳೆದಿದೆ ದೊಡ್ಡ ಮಟ್ಟಕ್ಕೆ. ನಾನು ದರ್ಶನ್ ಅವ್ರು ಇಂಟರ್ವ್ಯೂ ಮಾಡಿದಾಗಲೂ ಕೂಡ ಅದನ್ನು ಹೇಳಿದೆ, ನಾನು ಹೇಳಿದ ವ್ಯಕ್ತಿ ಈ ಜೀನಿ ದಿಲೀಪ್ ಅವ್ರ ಬಗ್ಗೆ ನಾನು ದರ್ಶನ್ ಅವ್ರಿಗೆ ಹೇಳಿದ್ದು. ಈಗಲೂ ಅಷ್ಟೇ, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಆ ದಿಸಲ್ಲಿ ಇವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಜೀನಿ ದಿಲೀಪ್ ಅವರ ಕಾರ್ಯ ದರ್ಶನ್ ಅವರ ಯಜಮಾನ ಮತ್ತು ಕ್ರಾಂತಿ ಸಿನಿಮಾಕ್ಕೆ ಸಾಮ್ಯತೆ ಇದೆ ಅಂತ ಹೇಳ್ತಾ, ಸರ್ಕಾರಿ ಶಾಲೆಗಳನ್ನ ಉಳಿಸಿ ಸ್ವಂತ ಬ್ರ್ಯಾಂಡನ್ನು ಕಟ್ಟಿ ಅಂತ ಹೇಳ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.